Good morning, students. So in this class, we'll come to know about the eliminated chapters and eliminated syllabus of 10th standard syllabus. Okay, suggested syllabus for 10th standard 2020 and 21. So in this one, we can look at the first chapter here. Arithmetic progression is there. So periods allotted for arithmetic progression was about 8 periods, and now they have not reduced anything from the arithmetic progression. Therefore, remaining period is 8 period itself. There is no changes in the arithmetic progression chapter. Okay, here more than we have 40 to 43 problems are there. 40 to 43 problems are there. All the problems you have to work out in this lesson. So all the problems are compulsory. We don't have any. They have not reduced any questions or syllabus here. So in the next one, triangle lesson. So in this triangle lesson, they have eliminated proofs of SSS postulates, SAS criteria, and converse of Pythagoras theorem is excluded. So here Pythagoras theorem is there. Okay, Pythagoras theorem is there, but converse of Pythagoras theorem is eliminated. Therefore, here you can see that one theorem 2.4 irala, theorem 2.5 irala, theorem 2.9 irala. Okay, so hege reduce madidare idu next continuation ge ellu kuda namge enagala problem agala. Therefore, they have eliminated these three theorems. Okay, converse of the Pythagoras theorem maximum yaro focus madalla adu Pythagoras theorem aadmele ide converse kelavondu time alli matra exam alli kelidare. So ee mooru kuda idralli eno triangle lessons alli eliminate madidare. Therefore, 15 periods ididdu 5 periods reduce madidare. So 10 periods matra irutte nimge classes. Okay, sorry, 15 ಇದ್ದಿದ್ರಲ್ಲಿ 4 ರಿಡ್ಯೂಸ್ ಮಾಡಿ 11 ಮಾತ್ರ ಕ್ಲಾಸಸ್ ನಿಮಗೆ ಇರುತ್ತೆ. ಓಕೆ, ಸೊ ಇದಾಯ್ತು. ಈಗ ನೆಕ್ಸ್ಟ್ ಪೇರ್ಸ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ನ ಎಲಿಮಿನೇಟ್ ಮಾಡಿದ್ದಾರೆ. ಇದರಲ್ಲಿ ಉಳಿದಿದ್ದ ಮೆಥಡ್ ಯಾವುದು? ಎಲಿಮಿನೇಷನ್ ಮೆಥಡ್ ಇರುತ್ತೆ, ಎಲಿಮಿನೇಷನ್ ಮೆಥಡ್ ಇರುತ್ತೆ. ಸೊ ಅದು ಕಂಪಲ್ಸರಿ ಇದ್ದೇ ಇರುತ್ತೆ ಎಲಿಮಿನೇಷನ್ ಮೆಥಡ್. ಸೊ ಅದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತ ಅಂದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಆದ್ರೂ ಸಾಲ್ವ್ ಮಾಡಬಹುದಿತ್ತು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಆದ್ರೂ ಸಾಲ್ವ್ ಮಾಡಬಹುದಿತ್ತು, ಅಥವಾ ಎಲಿಮಿನೇಷನ್ ಮೆಥಡ್ ಅಲ್ಲಿ ಆದ್ರೂ ಸಾಲ್ವ್ ಮಾಡಬೇಕಿತ್ತು. ಏನ್ ಮಾಡಬಹುದು, ಏನ್ ಮಾಡಿದರೆ ಎರಡು ಮೆಥಡ್ ನ ತೆಗೆದ್ಬಿಟ್ಟು ಬರೀ ಒಂದೇ ಒಂದು ಮೆಥಡ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ನೀವೇನ್ ಮಾಡ್ಬೇಕು, ಒಂದೇ ಒಂದು ಮೆಥಡ್ ಕಲ್ತ್ಕೊಂಡ್ರೆ ಸಾಕು, ಸೇಮ್ ಆನ್ಸರ್ ಬರುತ್ತೆ. ಸೊ ಇಲ್ಲೇನು 5 ಪೀರಿಯಡ್ಸ್ ರಿಡ್ಯೂಸ್ ಮಾಡಿದರೆ ಓನ್ಲಿ 10 ಪೀರಿಯಡ್ಸ್ ಇರುತ್ತೆ. ಕಂಟೆಂಟ್ ನ ಎಲಿಮಿನೇಟ್ ಮಾಡಿರೋದು ಯಾವುದು? 3.4.1, 3.4.3 ನ ರಿಡ್ಯೂಸ್ ಮಾಡಿದ್ದಾರೆ. ಎಕ್ಸಸೈಸ್ ಯಾವುದು? 3.3 ಮತ್ತೆ 3.5 ಇರೋದಿಲ್ಲ. ಇದಿಷ್ಟು ಏನ್ ಮಾಡಬಹುದು, ನೀವು ಥಾಟ್ ಮಾಡಬಹುದು ಅಥವಾ ಪಿನ್ ಮಾಡ್ಕೊಳ್ಳಿದ. ಸೊ ನೆಕ್ಸ್ಟ್ ಸರ್ಕಲ್ಸ್, ನೋ ಚೇಂಜಸ್. ಇದರಲ್ಲಿ ಪ್ರಾಬ್ಲಮ್ಸ್ ಕೂಡ ತುಂಬಾ ಕಡಿಮೆ ಇದೆ. ಓಕೆ, ಇದರಲ್ಲಿ ಇದೇನು ಅಷ್ಟೊಂದು ಎಫೆಕ್ಟ್ ಆಗಲ್ಲ ನಿಮ್ಗೆ. ಸರ್ಕಲ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಕೂಡ ತುಂಬಾ ಕಡಿಮೆ ಇರೋದ್ರಿಂದ ಚೆನ್ನಾಗಿ ಓದ್ಕೊಬಹುದು, ಒಳ್ಳೆ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಈಸಿ ಚಾಪ್ಟರ್ ಇದೊಂದು. ಸೊ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ಎಂಟೈರ್ ಚಾಪ್ಟರ್ ಇಸ್ ರಿಲೇಟೆಡ್. ತುಂಬಾ ಪ್ರಾಬ್ಲಮ್ಸ್ ಇತ್ತು ಇದರಲ್ಲಿ, ಮೋರ್ ದೆನ್ 36 ಪ್ರಾಬ್ಲಮ್ಸ್ ಮೇಲಿತ್ತು. ಸ್ವಲ್ಪ ಟ್ರಿಕ್ಕಿ ಪ್ರಾಬ್ಲಮ್ಸ್ ಇದು. ಸೇಮ್ ಪ್ರಾಬ್ಲಮ್ಸ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಇದೆ. ಓಕೆ, ಸೇಮ್ ಪ್ರಾಬ್ಲಮ್ಸ್ ಗಿವನ್ ಇನ್ ದ 7th ಸ್ಟ್ಯಾಂಡರ್ಡ್ ಆಲ್ಸೋ. ಸೊ ಇಲ್ಲೇನು 12 ಪೀರಿಯಡ್ಸ್ ಪೂರ್ತಿ ರಿಡ್ಯೂಸ್ ಮಾಡಿದ್ದಾರೆ. ಸೊ ಪೇಜ್ ನಂಬರ್ 105 to 120, ಇದು ಕೂಡ ಏನಾಗಲ್ಲ, ಸಬ್ಜೆಕ್ಟ್ ಗೆ ಎಫೆಕ್ಟ್ ಆಗಲ್ಲ. ಆದ್ರೆ ನಿಮ್ಗೆ ಈ ಲೆಸನ್ ನ ಕಲಿಬೇಕು ಅಂತಂದ್ರೆ 7th ಟೆಕ್ಸ್ಟ್ ಬುಕ್ ಅಲ್ಲಿ ಸೇಮ್ ಪ್ರಾಬ್ಲಮ್ಸ್ ಇದೆ. ಸೇಮ್ ಅಂದ್ರೆ ಹೇಗಿದೆ ಇದರಲ್ಲಿ ಪ್ರಾಬ್ಲಮ್ಸ್, ಅದೇ ತರನೇ ಸೇಮ್ ಪ್ರಾಬ್ಲಮ್ಸ್ ಇದೆ ಅದರಲ್ಲೂ ಕೂಡ. ಓಕೆ, ಸೊ ಇದನ್ನ ಓದೋ ಅವಶ್ಯಕತೆ ಏನಿರಲ್ಲ. ಏನಕ್ಕೆ ಅಂತಂದ್ರೆ ನೆಕ್ಸ್ಟ್ ಕಂಟಿನ್ಯೂಷನ್ ಗೆ ನಿಮ್ಗೆ ಇದಿರಲ್ಲ ಪ್ರಾಬ್ಲಮ್ಸ್. ಓಕೆ, ಅದಕ್ಕೋಸ್ಕರ ಇದನ್ನ ಎಲಿಮಿನೇಟ್ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ನೋ ಚೇಂಜಸ್, 8 ಬಿಟ್ಸ್ ಇತ್ತು, 8 ಬಿಟ್ಸ್ ಇದ್ದೇ ಇರುತ್ತೆ. ಅದು ಕನ್ಸ್ಟ್ರಕ್ಷನ್ ಕೂಡ ಎಕ್ಸಾಮ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕಂಪಲ್ಸರಿ ಬಂದೇ ಬರುತ್ತದೆ. ಕೋಆರ್ಡಿನೇಟ್ ಜಾಮೆಟ್ರಿ ಕೂಡ, ಸೊ 9th ಅಲ್ಲೂ ಕಲ್ತಿದ್ದೀರಾ, ಇಲ್ಲಿ 10th ಅಲ್ಲೂ ಕಲಿತೀರಾ, ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಕೋಆರ್ಡಿನೇಟ್ ಜಾಮೆಟ್ರಿ 15 ಪೀರಿಯಡ್ಸ್ ಹಾಗೆ ಇರುತ್ತದೆ. ಸೊ ಇದರಲ್ಲಿ 4 ಫಾರ್ಮುಲಾಸ್ ಇದೆ, ಫಾರ್ಮುಲಾ ಮೆಥಡ್ಸ್ ಅನ್ನು ಕೂಡ ಕ್ಲೀನ್ ಆಗಿ ಕಲ್ತ್ಕೋಬೇಕು. ಸೊ ರಿಯಲ್ ನಂಬರ್ಸ್ ಎಂಟೈರ್ ಚಾಪ್ಟರ್ ಇಸ್ ಡಿಲಿಟೆಡ್. ತುಂಬಾ ಸಿಂಪಲ್ ಚಾಪ್ಟರ್ ಇದು. ಪೇಜ್ ನಂಬರ್ 146 to 164 ವರ್ಗೂ ಡಿಲೀಟ್ ಮಾಡಿದ್ದಾರೆ. ಇದು ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಈ ಚಾಪ್ಟರ್ ಇದು ಸಖತ್ ಈಸಿ ಇದೆ ಇದು. ಓಕೆ, ಈಸಿಯಾಗಿ ಸ್ಕೋರ್ ಮಾಡಬಹುದಿತ್ತು, ಬಟ್ ಇದನ್ನು ಕೂಡ ಏನ್ ಮಾಡಿದ್ದಾರೆ, ಎಲಿಮಿನೇಟ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಒನ್ ಪಾಲಿನೋಮಿಯಲ್ಸ್, ಪಾಲಿನೋಮಿಯಲ್ಸ್ ಕೂಡ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ದಾರೆ ಪ್ರಾಬ್ಲಮ್ಸ್. ಸೊ ಪೇಜ್ ನಂಬರ್ 1 to 18, ಅಂದ್ರೆ ಪಾರ್ಟ್ 2 ಅಲ್ಲಿ ಪೇಜ್ ನಂಬರ್ 1 to 18 ಇರುತ್ತೆ. ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ ಆರ್ ಆಲ್ರೆಡಿ ಲರ್ನ್ ಇನ್ 9th ಸ್ಟ್ಯಾಂಡರ್ಡ್. ಪಾಲಿನೋಮಿಯಲ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಏನೇನ್ ಬರುತ್ತೆ ಇದರಲ್ಲಿ, ಫ್ಯಾಕ್ಟರೈಸೇಷನ್ ಮೆಥಡ್ ಅದೆಲ್ಲ ಬರುತ್ತಲ್ವಾ, ಆ ಪ್ರಾಬ್ಲಮ್ಸ್. ಓಕೆ, ಸೊ ಮುಗಿದ ನೆಕ್ಸ್ಟ್ ಪೇಜ್ ಪಾಲಿನೋಮಿಯಲ್ಸ್ ಆಯ್ತು. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್. ಇದರಲ್ಲಿ ಫಾರ್ಮುಲಾ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು,
ಮತ್ತೆ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಸೊ ಅದನ್ನ ನೀವು ಫಾರ್ಮುಲಾ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಇರಲ್ಲ. ಸೊ 3 ಪಿರಿಯಡ್ಸ್ ರಿಡ್ಯೂಸ್ ಮಾಡಿದ್ದಾರೆ. ಕ್ಯಾನ್ ಬಿ ಗಿವನ್ ಆಸ್ ಹೋಮ್ ಆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಇಫ್ ಇಟ್ ಇಸ್ ಪಾಸಿಬಲ್ ವಿಲ್ ಗಿವ್ ಇಟ್ ಆಸ್ ಹೋಮ್ ಆಕ್ಟಿವಿಟಿ, ಬಟ್ ಇದು ಎಕ್ಸಾಮ್ ಗೆ ಇರೋದಿಲ್ಲ. ಸೊ ಟ್ರಿಗ್ನೋಮೆಟ್ರಿ ವೆರಿ ಇಂಪಾರ್ಟೆಂಟ್ ಒನ್, ಪಿಯುಗೆ ತುಂಬಾ ಇಂಪಾರ್ಟೆಂಟ್. ಚೇಂಜಸ್ ಏನು ಇರಲ್ಲ ಇದರಲ್ಲಿ. ಓಕೆ, ಟ್ರಿಗ್ನೋಮೆಟ್ರಿ ದೇ ಆರ್ ನಾಟ್ ಡೂಯಿಂಗ್ ಎನಿ ಚೇಂಜಸ್. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅದರಲ್ಲೂ ಕೂಡ ಏನು ಚೇಂಜಸ್ ಇಲ್ಲ. ವೆರಿ ಇಂಪಾರ್ಟೆಂಟ್ ಒನ್ ಇದನ್ನು. ಓಕೆ, ಇದನ್ನು ಕೂಡ ಕಲಿಲೇಬೇಕು. ಸೊ ಈಸಿ ಇದೆ ಚಾಪ್ಟರ್ಸ್, ಇದ್ರಲ್ಲಿ ಒಂದೇ ಒಂದು ಎಕ್ಸಸೈಸ್ ಮಾತ್ರ ಡಿಫಿಕಲ್ಟ್ ಇರೋದು. ಇದರಲ್ಲೂ ಕೂಡ ಇಲ್ಲಿ ಟ್ರಿಗ್ನೋಮೆಟ್ರಿ ನೀವು ಕ್ಲೀನ್ ಆಗಿ ಕಲ್ತ್ಕೊಂಡ್ರೆ ಅದನ್ನ ಅದಷ್ಟು ಇಲ್ಲಿ ಅಪ್ಲೈ ಮಾಡಿದ್ರೆ ಈಸಿ ಆಗುತ್ತೆ ಈ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ಒನ್. ಓಕೆ, ಹಿಯರ್ ಲುಕ್ ಅಟ್ ಹಿಯರ್. ಈಗ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಬೈ ಅಸ್ಯೂಮಿಂಗ್ ಮೀನ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್, ಎಕ್ಸ್ಕ್ಲೂಡೆಡ್ ಡೈರೆಕ್ಟ್ ಮೀನ್ ಮೆಥಡ್, ಕೆಲವೊಂದನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲಿ ಏನು ಅಂದ್ರೆ ಮೆಥಡ್ಸ್ ಜಾಸ್ತಿ ಇತ್ತು ಒಂದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ, ಆ ಕೆಲವೊಂದ್ ಮೆಥಡ್ಸ್ ನ ತೆಗೆದಾಕಿದ್ದಾರೆ ಇದರಲ್ಲಿ. ಓಕೆ, ಇದನ್ನ ಕ್ಲಿಯರ್ ಮಾಡ್ತೀನಿ ನೋಡಿ. ಕ್ಯಾಲ್ಕುಲೇಷನ್ ಬೈ ಅಸ್ಯೂಮ್ಡ್ ಮೀನ್ ಅಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಈಸ್ ಎಕ್ಸ್ಕ್ಲೂಡೆಡ್, ರಿಟೈನ್ಡ್ ಡೈರೆಕ್ಟ್ ಮೆಥಡ್, ಸಾರಿ ರಿಟೈನ್ಡ್ ಡೈರೆಕ್ಟ್ ಮೀನ್ ಮೆಥಡ್, ಇದನ್ನು ಕೂಡ ಏನ್ ಮಾಡಿದ್ದಾರೆ, ತೆಗೆದು ಹಾಕಿದ್ದಾರೆ. ಓಕೆ, ಅದು ಕೂಡ ಏನಾಗಲ್ಲ, ನಿಮ್ಗೆ ಎಫೆಕ್ಟ್ ಆಗಲ್ಲ. ಪ್ರಾಬಬಿಲಿಟಿ ಆಲ್ರೆಡಿ 9th ಅಲ್ಲಿ ಕಲ್ತಿದ್ದೀರಾ, ದೇರ್ ಫೋರ್ ಇದು ಕೂಡ ಎಫೆಕ್ಟ್ ಆಗಲ್ಲ. ಕಂಪ್ಲೀಟ್ ಚಾಪ್ಟರ್ ನ ರಿಡ್ಯೂಸ್ ಮಾಡಿದ್ದಾರೆ. ಓಕೆ, 110 ಇದ್ದಿದ್ದು 110-127 ಪೇಜ್ ನಂಬರ್. ನಾವು ನೆಕ್ಸ್ಟ್ ಸರ್ಫೇಸ್ ಏರಿಯಾ ವಾಲ್ಯೂಮ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಕೂಡ ಯಾವ್ದನ್ನು ಕೂಡ ಅವ್ರು ಏನ್ ಮಾಡಿಲ್ಲ, ರೆಡ್ಯೂಸ್ ಮಾಡಿಲ್ಲ. ಸೊ ಕಂಪ್ಲೀಟ್ ಚಾಪ್ಟರ್ಸ್ ಇರುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಟೋಟಲ್ ಪೀರಿಯಡ್ಸ್ ನಿಮಗೆ ವರ್ಷಕ್ಕೆ ಇದ್ದಿದ್ದು 180 ಪೀರಿಯಡ್ಸ್, ಅದರಲ್ಲಿ 120 ಪೀರಿಯಡ್ಸ್ ರಿಮೈನಿಂಗ್ ಉಳ್ಕೊಳ್ಳುತ್ತೆ, 60 ಪೀರಿಯಡ್ಸ್ ನ ರೆಡ್ಯೂಸ್ ಮಾಡ್ತಾರೆ. Therefore, 30% reduce. Okay, na makle? So, thank you.